ಮಾತರಂ ಒಂದೇ ಇವತ್ತು ಅನೇಕ ಮುಖಂಡರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಸಚಿವ ಸಂಪುಟದ ಸಹೋದರ ಡಾಕ್ಟರ್ ಸುಧಾಕರ್ ಅವರು, ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು, ನಮ್ಮ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂತ ಸಿಟಿ ರೆಡ್ಡಿ ಅವರು, ಚಂದ್ರಣ್ಣ ಅವರೇ, ಸಿಸಿ ಮೋಹನ್ ಅವರೇ, ಬೆಂಗಳೂರು ಗ್ರಾಮಾಂತರದ ಅಧ್ಯಕ್ಷರು, ಪದಾಧಿಕಾರಿಗಳು, ಇಲ್ಲಿ ನಡೆದಿರುವಂತಹ ಸೋಮಪ್ಪ ಅವರ ಎಲ್ಲ ಆತ್ಮೀಯ, ರಾಮನಗರ ಜಿಲ್ಲೆಯ ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಈ ಎಲ್ಲ ತಾಲೂಕುಗಳಿಂದ ಪ್ರಮುಖರು, ಮಲ್ಲಿಂಗೇಗೌಡರು, ಡಿಸಿಸಿ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರೆಲ್ಲರೂ ಕೂಡ ಸೇರಿದ್ದು ಬಹಳ ದೊಡ್ಡ ಶಕ್ತಿ ರಾಮನಗರ ಜಿಲ್ಲೆಗೆ ಬಂದಿದೆ. ಅದೇ ರೀತಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಿಂದ ಪಿಳ್ಮುನೇ ಶಾಮಪ್ಪ ಅವರು ಸೇರೋದ್ರಿಂದ ಬಹಳ ದೊಡ್ಡ ಶಕ್ತಿ ಇವತ್ತು ಇಡೀ ಜಿಲ್ಲೆಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ದೇವನಹಳ್ಳಿ ಕ್ಷೇತ್ರ ಯಾವಾಗಲೂ ಕೂಡ ಪ್ರಗತಿಪರ ಚಿಂತನೆ ಇರುವಂತಹ ಒಂದು ಕ್ಷೇತ್ರ. ಹಿಂದೆ ನಮ್ಮ ಚಂದ್ರನ್ ಅವರಲ್ಲಿ ಗೆದ್ದು ಶಾಸಕರಾಗಿದ್ದರು. ಅಲ್ಲಿ ಜನಸಮುದಾಯದ ಆಸೆ ಯಾವಾಗಲೂ ಕೂಡ ಕಾಂಗ್ರೆಸ್ ವಿರೋಧವಾಗಿರುವಂತಹ, ಅಲ್ಲಿಯ ರಾಜಕಾರಣವು ಕೂಡ ಕಾಂಗ್ರೆಸ್ ವಿರೋಧವಾಗಿರುವಂತಹ, ಆದ್ರೆ ನಮ್ ನಮ್ಮಲ್ಲೇನೆ ಭಾಗಗಳಾಗಿದ್ದರಿಂದ ಅವ್ರಿಗೆ ಒಂದು ಅವಕಾಶಗಳು ಅವಾಗವಾಗ ಸಿಗ್ತಾ ಇತ್ತು. ಇವತ್ತು JDS ಮತ್ತು ಕಾಂಗ್ರೆಸ್ನ ಹಲವು ಪ್ರಮುಖರು ಸೇರೋದ್ರಿಂದ ಒಂದು ರೀತಿಯಲ್ಲಿ ರಾಜಕೀಯ ಸಮೀಕರಣ ಆಗ್ತದೆ. BJPಯ ನೇತೃತ್ವದ ರಾಜಕೀಯ ಸಮೀಕರಣ ಪ್ರಾರಂಭ ಆಗಿದೆ. ರಾಮನಗರದಿಂದ ಪ್ರಾರಂಭ ಆಗಿರುವಂತಹದ್ದು ಬೆಂಗಳೂರು ಗ್ರಾಮಾಂತರದಿಂದ ಆಗ್ತಾ ಇದೆ. ಬರುವಂತಹ ವಾರಗಳಲ್ಲಿ ಇನ್ನಷ್ಟು ಜಿಲ್ಲೆಯ ಎಲ್ಲ ಪ್ರಮುಖರು ಕೂಡ ಸೇರುವಂತಹ ಕಾರ್ಯಕ್ರಮಗಳಿದೆ. ಇದು ನನ್ನ ಪ್ರಕಾರ ಪ್ರತಿ ಒಂದು ತಿಂಗಳು ಮುಂದಿನ ಒಂದು ವರ್ಷ ನಡೀತದೆ. ಈಗ ನಮ್ಮ ಕೇಶವಮೂರ್ತಿ ಹೇಳಿದಂಗೆ ಇದು ಯಾವ ದಿಕ್ಕಿನಲ್ಲಿ ರಾಜಕಾರಣ ನಡೀತಾ ಇದೆ ಅನ್ನೋದನ್ನ ಇವತ್ತಿನ ಸಭೆ ಸಾಕ್ಷಿ. ಬರುವಂತಹ ದಿನಗಳಲ್ಲಿ ಜನ ಕಳೆದ ಬಾರಿ 5 ವರ್ಷ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಟ್ಟಿದ್ರು, ಯಾವುದೇ ವರ್ಗವೂ ಕೂಡ ಸಮಾಧಾನ ಇರಲಿಲ್ಲ, ಮತ್ತು ಕೆಲವು ವರ್ಗಕ್ಕೆ ಬಹಳ ದೊಡ್ಡ ಅನ್ಯಾಯಗಳಾಯಿತು. ಆದ್ರಿಂದ ಅವರನ್ನ ವಿರೋಧ ಪಕ್ಷದಲ್ಲಿ ಕುಂದರಿಸಬೇಕು ಅಂತ ತೀರ್ಮಾನ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ 104/2018 ಕೊಟ್ಟಂತ ಸಂದರ್ಭದಲ್ಲಿ ಅಪವಿತ್ರ ಮೈತ್ರಿಯನ್ನ ಮಾಡಿಕೊಂಡು ಏನು ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಅದರಿಂದ ಜನರಿಗೆ ಇನ್ನಷ್ಟು ಭ್ರಮ ನಿರಶನ ಆಯಿತು, ಜನರ ಮನಸ್ಸಿನಲ್ಲಿ ಅಸಮಾಧಾನ ಆಯಿತು, ಕ್ಷೋಭೆ ಆಯಿತು. ಹೀಗಾಗಿ ಇವತ್ತು ಆ 2 ಪಕ್ಷದ ಹಲವಾರು ಪ್ರಮುಖರು, ಜನಹಿತ ಚಿಂತನೆ ಮಾಡುವಂತ ನಾಯಕರು ಇವತ್ತು ತೀರ್ಮಾನ ಮಾಡಿದ್ದಾರೆ, ನಮ್ಮ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಸಮರ್ಥವಾಗಿ ಆಡಳಿತವನ್ನು ಮಾಡ್ತಾ ಇದೆ. ಎಲ್ಲ ಸಮಸ್ಯೆಗಳನ್ನ ಎದುಗಾರಿಕೆಯಿಂದ ಅದನ್ನ ನಿಭಾಯಿಸ್ತಾ ಇದೆ, ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ಇವತ್ತು ಒಂದು ಕ್ರಿಯಾಶೀಲ ಜನಪರ ಬಡವರ ಪರ ಒಂದು ಸರ್ಕಾರ ಇದೆ. ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ತಾ ಇದೆ. ಬರುವಂತಹ ದಿನಗಳಲ್ಲಿ ಹೊಸ ಕಾರ್ಯಕ್ರಮಗಳ ಮುಖಾಂತರ ಇಡೀ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತಹ ಕೆಲಸ ಆಗ್ತದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿ ಇವತ್ತು
ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಬಹಳ ದೊಡ್ಡ ಬದಲಾವಣೆ ಆಗಲಿದೆ. ಕಾಂಗ್ರೆಸ್ ಪಕ್ಷದವರು ನಾವು ಅಧಿಕಾರಕ್ಕೆ ಆಗ್ಲೇ ಬಂದು ಬಿಟ್ಟಿದ್ದೇವೆ ಅನ್ನುವಂತ ಪೋಸ್ಟ್ ಕೊಡ್ತಾರೆ, ಆದ್ರೆ ಒಳಗಡೆ ಗೊತ್ತು ಅವ್ರಿಗೆ, ಒಳಗಡೆ ಎಲ್ಲ ಪೊಳ್ಳಿದೆ. ಹೊರಗಡೆ ಅಷ್ಟೇ ಗಟ್ಟಿ ತೋರಿಸ್ತಾರೆ, ಒಳಗಡೆ ಎಲ್ಲ ಪೊಳ್ಳಿದೆ. ಅವರು ಏನೇ ಮಾಡಿದ್ರು ಕೂಡ ಅವರ ದುರಾಡಳಿತ ಮತ್ತು ಜನರ ವಿರೋಧಿ ಧೋರಣೆ ಏನಿದೆ, ಸರ್ವಾಧಿಕಾರಿ ಧೋರಣೆ ಏನಿದೆ, ಕರ್ನಾಟಕದ ಜನ ಎಂದು ಕೂಡ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ಏನು ದೇವನಹಳ್ಳಿಯಲ್ಲಿ ಇದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಇವತ್ತು ಪಿಳ್ಮುನಿ ಶಾಮಪ್ಪರ ಜೊತೆಗೆ ಅಶ್ವತ್ಥಪ್ಪ ಅವರು, ಜೆ ಡಿ ಎಸ್ನವರು, ಚಂದ್ರಶೇಖರ್ ಜೆ ಡಿ ಎಸ್ನ ಮುಖಂಡರು, ಸುಬ್ಬೇಗೌಡರು, ರಿಯಾಜ್ ಅವರು, ನಾರಾಯಣ ಸ್ವಾಮಿ ಅವರು, ಇನ್ನೊಬ್ಬ ಚೊಳಪ್ಪನವರ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಮುಖಂಡರು, ನೆಲ್ಲೂರು ವೆಂಕಟೇಶ್ಗೌಡರು, ಅನಿಲ್ ಯಾದವ್ ಅವರು, ಕರಿಯಪ್ಪ ನೆಲ್ಲೂರವರು, ಬೈರದೇನಹಳ್ಳಿ ರವಿಯವರು, ಅಂಜನಪ್ಪ ಅವರು, ಅಶ್ವತ್ಥಪ್ಪ ಟ್ಯೂಬ್ಗೇರಿಯವರು, ನೋಡಿದ್ರೆ ಎಲ್ಲ ಸಮುದಾಯದ ಜನ ಇಲ್ಲಿ ಬಂದಿದ್ದಾರೆ. ಎಲ್ಲ ಸಮುದಾಯದ ಜನ ಇವತ್ತು ಇಲ್ಲಿ ಬಂದಿರುವಂತಹದ್ದು, ಅದಕ್ಕೆ ಹೇಳಿದ್ರೆ ನಾನು ರಾಜಕೀಯ ಸಮೀಕರಣ ಆಗ್ತಾ ಇದೆ. ಸಾಮಾಜಿಕ ಸಮೀಕರಣದಿಂದ ಪ್ರಾರಂಭವಾಗಿ ರಾಜಕೀಯ ಸಮೀಕರಣ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಂಬಿ ನಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮಗೆ ಶುಭಾಶಯಗಳನ್ನು ಕೋರ್ತೇನೆ. ನಾನು ಮುಖ್ಯಮಂತ್ರಿಯಾಗಿ ಹೇಳಕ್ಕೆ ಇಚ್ಛಪಡ್ತೇನೆ, ನಾವು ನೀವು ಸೇರಿ ನವ ಕರ್ನಾಟಕದಿಂದ ನಮ್ಮ ಭಾರತ ನಿರ್ಮಾಣ ಮಾಡೋಣ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನೀವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿದ್ದೀರಿ, ನಿಮಗೆ ಗೌರವ ಸ್ಥಾನ ಮತ್ತು ಅವಕಾಶಗಳು ಇವೆಲ್ಲವನ್ನು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ನೀಡಿದೆ ಅನ್ನುವಂತ ಮಾತನ್ನ ನಾವು ಇವತ್ತಿನಿಂದಲೇ ಪಕ್ಷದ ಸಂಘಟನೆಗೆ ತಮ್ಮನ್ನ ತಾವು ತೊಡಗಿಸ್ಕೋಬೇಕು, ಗಟ್ಟಿಯಾಗಿ ತೊಡಗಿಸ್ಕೋಬೇಕು. ಯಾವುದೇ ಮುಲಾಜಿರಬಾರ್ದು, ಅಳಗಿಲ್ಲ ಅಂಜಿಲ್ಲ. ಇವತ್ತು ಜನಪರವಾಗಿರುವಂತಹ ಸರ್ಕಾರ ನಿಮ್ಮ ಬೆನ್ನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ದೇವನಹಳ್ಳಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯಾಗಿರುವಂತಹ ಒಂದು ತಾಲೂಕ, ಒಂದು ಊರು, ಅದನ್ನ ನಿಜವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸೋದಕ್ಕೆ ಏನೆಲ್ಲವನ್ನು ಕೂಡ ನಾವು ಮಾಡಕ್ ಸಾಧ್ಯ ಇದೆ. ಅದು ಔದ್ಯೋಗಿಕವಾಗಿ ಹಾಗೂ ಮೂಲಭೂತ ಸೌಕರ್ಯಗಳಿಂದ ದೊಡ್ಡ ಆದಾಯ ಆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಆಗಬೇಕನ್ನುವಂತ ಇಚ್ಛೆ ನಮ್ದಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯ ಪ್ರಾಮಾಣಿಕ ಕೆಲಸವನ್ನ ನಾವು ಮಾಡ್ತೇವೆ. ಇವತ್ತು ದೇವನಹಳ್ಳಿ ಏರ್ಪೋರ್ಟ್ ಬಂದ ಮೇಲೆ ಸಾಕಷ್ಟು ಔದ್ಯೋಗೀಕರಣ ಆಗ್ತಾ ಇದೆ. ಯುವಕರ ಕೈಗೆ ಕೆಲಸ ಕೊಡೋದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೇವೆ. ನಾನೀಗಾಗಲೇ ಹೇಳಿದ್ದೇನೆ, ನಾವು ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನ ಮಾಡ್ತೇವೆ. ಕೈಗಾರಿಕೆ ಪಾಲಿಸಿ ಬಂದಾಗಿದೆ, ಇನ್ಮೇಲೆ ಎಂಪ್ಲಾಯ್ಮೆಂಟ್ ಪಾಲಿಸಿ. ಯಾರು ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಆ ಉದ್ಯೋಗಕ್ಕೆ ಹೆಚ್ಚು ಉತ್ತೇಜನ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಪರಿವಾರದ ಸದಸ್ಯರಾಗಿ ಪ್ರಾಮಾಣಿಕವಾಗಿ ನೀವು ಜನರ ಸೇವೆಯನ್ನ ಮಾಡಿ, ಜನರ ಪ್ರೀತಿಯನ್ನ ಗಳಿಸಿ, ದೇವನಹಳ್ಳಿ 2023 ಅದು ಭಾರತೀಯ ಜನತಾ ಪಕ್ಷದ ಬಹುತ ಹಾರು ಇರುವಂತಹ ಚಂದ್ರಣ್ಣವರು, ಪಿಳ್ಮನೆ ಶಾಮಪ್ಪರು ಬಹಳ ಒಗ್ಗಟ್ಟಾಗಿ ಎಲ್ಲರ ವಿಶ್ವಾಸವನ್ನ ಪಡ್ಕೊಂಡು ಈಗೇನು ನೀವೆಲ್ಲ ಬಂದಿದ್ದೀರಿ. ಅಲ್ಲದೆ ಅಲ್ಲಿ ಅಲ್ಲಿ ತಾಲೂಕಿನಲ್ಲಿನ ಹಲವಾರು ನಾಯಕರಿದ್ದಾರೆ, ಅವ್ರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹೋಗಿ ಜಯ ನಿಶ್ಚಿತ ಆಗ್ತದೆ, ನಿಮ್ಮ ಜೊತೆ ನಾವು ಗಟ್ಟಿ ನಿಲ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಎಲ್ಲ ಪ್ರಕ್ರಿಯೆ ನಡೆಯುವಾಗ ನಮ್ಮ ಅಧ್ಯಕ್ಷರು ಡಾಕ್ಟರ್ ಸುಧಾಕರ್ ಅವರು, ಸಿ ಟಿ ರವಿಯವರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಇದರ ಹಿಂದೆ ದೊಡ್ಡ ಪ್ರಯತ್ನ ಇದೆ. ಈ ಒಂದು ಪ್ರಯತ್ನ ಸಾಮಾಜಿಕವಾಗಿ ನಾವೆಲ್ಲರೂ ಸೇರಿ ಬರುವಂತಹ ದಿನಗಳಲ್ಲಿ ಪಕ್ಷ ಕಟ್ಟದಲ್ಲಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಿ ಅತಿ ಹೆಚ್ಚು ಸ್ಥಾನ, ನನಗೆ ವಿಶ್ವಾಸ ಇದೆ ಉತ್ತರ ಕರ್ನಾಟಕದಲ್ಲಿ ಏನು ಸ್ಥಾನ ಇದೆ ಅದು ಹೆಚ್ಚಾಗ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಇವತ್ತು ಹೊಸ ಹೊಸ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 23 ತನ್ನ ಗೆಲುವಿನ ಬಾವುಟವನ್ನ ಹಾರಿಸ್ತದೆ ಅನ್ನುವಂತ ವಿಶ್ವಾಸ ನನಗೆ. ಎಲ್ಲರಿಗೂ ಧನ್ಯವಾದ.